ಇನ್ನು ರೆಬಲ್ ಆಗಿರೋರು ಇದಾರಲ್ಲ, ಅದರಲ್ಲೂ ನಿಮಗೆ ತಕ್ಷಣ ನೆನಪಾಗೋದು ಬಸನಗೌಡ ಪಾಟೀಲ್ ಯತ್ನಾಳ್. ಈಗಿರೋ ಪ್ರಶ್ನೆ ಏನ್ ಗೊತ್ತಾ, ರೆಬಲ್ ಯತ್ನಾಳ್ ಅವರ ಪರ ನಿಂತರ ಮಾಜಿ ಸಚಿವರು, ಹಾಗಾದ್ರೆ ಆ ಸಚಿವರು ಯಾರು, ಏನ್ ನಡೀತಿದೆ ಬಿಜೆಪಿಯಲ್ಲಿ ತೋರಿಸ್ತೀವಿ ನೋಡಿ. ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರ ನಿಂತರ ಉಚ್ಚಾಟನೆ ಬೇಡ, ಕರೆಸಿ ಮಾತಾಡ್ತೀವಿ ಅಂತಿದ್ದಾರೆ ಕೆ ಎಸ್ ಈಶ್ವರಪ್ಪನವರು. ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ಇನ್ನೇನು ಕೂಡ ಬಿಜೆಪಿಯವರೇ ಬೇರೆ ಬೇರೆಯವರು ಮಾತಾಡ್ತಿದ್ರು, ಶಿಸ್ತು ಕ್ರಮ ತೆಗೆದುಕೊಳ್ಳಲೇಬೇಕು, ಉಚ್ಚಾಟನೆ ಆಗಬೇಕು. ಅವ್ರು ಯಾವ ತರ ಮಾತಾಡ್ತಾರೆ, ಬ್ರೈನು ಮೆದುಳು ಈ ತರದೆಲ್ಲ ಮಾತಾಡ್ತಿದ್ರು. ಕೆ ಎಸ್ ಈಶ್ವರಪ್ಪನವರು ಹೇಳ್ತಿದ್ದಾರೆ ಉಚ್ಚಾಟನೆ ಬೇಡ, ಕರೆಸಿ ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ ಮಾಜಿ ಸಚಿವರಾದಂತಹ ಕೆ ಎಸ್ ಈಶ್ವರಪ್ಪನವರು. ವಿಸ್ತಾರ ನ್ಯೂಸ್ ಅಲ್ಲಿ ರೆಬಲ್ಸ್ ಬಗ್ಗೆ ಈಶ್ವರಪ್ಪನವರ ಎಕ್ಸ್ಕ್ಲೂಸಿವ್ ಮಾತು, ಸೂಚನೆ ಕೊಟ್ಟು ವಿಶ್ವಾಸದಲ್ಲಿ ಮಾತಾಡ್ಕೊಳ್ಳೋ ಸರಿ ಅಂತಿದ್ದಾರೆ, ಕರೆದು ಮಾತಾಡ್ತೀವಿ, ಪಕ್ಷದಿಂದ ಯಾವುದೇ ಕಾರಣಕ್ಕೂ ಕೂಡ ಹೊರ ಹಾಕಲ್ಲ, ಅವರಿಗೆ ಶಿಸ್ತು ಹೇಳಿಕೊಟ್ಟು ನಮ್ಮ ಜೊತೆ ಇಟ್ಕೊಂಡೇ ಇಟ್ಕೋತೀವಿ. ವಿಸ್ತಾರ ನ್ಯೂಸ್ ಅಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಎಕ್ಸ್ಕ್ಲೂಸಿವ್ ಮಾತು. ಹಾಗಾದ್ರೆ ಅವ್ರು ಏನ್ ಮಾತಾಡಿದ್ರು ಬನ್ನಿ ತೋರಿಸ್ತೀವಿ. ಯತ್ನಾಳು, ದಾವಣಗೆರೆಯಲ್ಲಿ ರೇಣುಕಾಚಾರ್ಯ, ಏನು ಇವ್ರಿಗೇನು ಶಿಸ್ತೇ ಇಲ್ವಾ? ನೋಡೋ, ಅದಕ್ಕೆ ನಾನು ಹೇಳ್ತಿರೋದು ಬಿ ಜೆ ಪಿಯ ವಿರುದ್ಧವಾಗಿ ಒಬ್ಬರು ಮಾತಾಡ್ತಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅವ್ರಿಗೂ ಏನು ಸೂಚನೆಗಳು ಕೊಟ್ಟು ವಿಶ್ವಾಸದಲ್ಲಿ ಮಾತಾಡ್ಕೊಂಡು ಅವ್ರನ್ನು ಸರಿ ಮಾಡ್ತೀವಿ. ರೇಣುಕಾಚಾರ್ಯ ಬಿ ಜೆ ಪಿ ವಿರುದ್ಧ ಏನು ಹೇಳಿಕೆ ಕೊಟ್ಟಿಲ್ಲ, ಇತ್ತೀಚೆಗೆ ಅವ್ರು ಸರಿ ಮಾಡ್ಕೊಂಡಿದ್ದೀವಿ. ಕೆಲವು ವ್ಯಕ್ತಿಗಳಿಗೆ ನೋವಾದಾಗ ನಾಲ್ಕು ಗೋಡೆ ಮಧ್ಯೆ ಬಂದು ಕೂತ್ಕೊಂಡು ಮಾತಾಡಬೇಕು ಅನ್ನೋಂಥ ಸಮ್ಯತೆ ಇಲ್ಲದಿರೋದ ಈ ಸಮಸ್ಯೆಗಳು. ಅವ್ರನ್ನು ಕರಿತೀವಿ, ಮಾತಾಡ್ತೀವಿ, ಪಾರ್ಟಿ ಬಿಟ್ಟು ಯಾವುದೇ ಕಾರಣಕ್ಕೂ ಅವ್ರನ್ನ ಹೊರಗೆ ಹಾಕೋಕ್ಕೂ ಹೋಗೋದಿಲ್ಲ, ಅವರಿಗೆ ಶಿಸ್ತಿನ ರೂಪದಲ್ಲಿ ತರ್ತೀವಿ, ನಮ್ಮ ಜೊತೆ ಇಟ್ಕೊಂಡೇ ಪಾರ್ಟಿನ ಅಧಿಕಾರಕ್ಕೆ ತರ್ತೀವಿ. ಮಾಜಿ ಸಚಿವರಾದಂಥ ಕೆ ಎಸ್ ಈಶ್ವರಪ್ಪನವರು ವಿಸ್ತಾರ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಈಶ್ವರಪ್ಪ ಖಡಕ್ ಟಾಕ್ ಕಾರ್ಯಕ್ರಮ ಇದ್ದೇ ಇರುತ್ತೆ, 2:30 ಕಾರ್ಯಕ್ರಮ ನೋಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.